ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಸರಿ ಮಾ, ಈಗ ಏನ್ ಮಾಡ್ಬೇಕು ಅದನ್ನ ಹೇಳು. ನಾನು ಗುರುಗಳ ಹತ್ರ ಮಾತಾಡ್ತೀನಿ, ಅವರೇ ಒಂದು ಒಳ್ಳೆ ಮುಹೂರ್ತ ಹೇಳ್ತಾರೆ, ಆ ಮುಹೂರ್ತದಲ್ಲೇ ಇವಳಿಗೆ ತಾಳಿ ಕಟ್ಟುವಂತೆ. ಅವ್ರು ಯಾವಾಗ ಹೇಳ್ತಾರೋ ಅಲ್ಲಿವರೆಗೂ ಹೀಗೆ ಇರಕ್ಕಾಗತ್ತಾ? ಒಂದೆರಡು ದಿನ ಕಾದ್ರೆ ಸಮಸ್ಯೆ ಏನಿದೆ? ನಾಳೆನೇ ಗುರುಗಳ ಹತ್ರ ಹೋಗ್ತೀನಿ, ನೀನು ನನ್ನ ಜೊತೆ ಬಾ. ಅಮ್ಮ, ಯಾಕೆ ಎಲ್ಲದಕ್ಕೂ ಗುರುಗಳು ಗುರುಗಳು ಅಂತ ಅವ್ರ ಮೇಲೆ ಡಿಪೆಂಡ್ ಆಗ್ತೀಯಾ? ಇದು ಯಾಕೋ ಒಳ್ಳೇದಲ್ಲ ಅನಿಸ್ತಿದೆ. ಯಾವುದು ಒಳ್ಳೇದು ಯಾವುದು ಕೆಟ್ಟದು ಅನ್ನೋದು ನನಗೂ ಗೊತ್ತಿದೆ ಶ್ರೀ. ನಾವು ಏನೇ ಮಾಡಿದ್ರು ಅದು ನಿಮ್ಗಳು ಒಳ್ಳೇದಕ್ಕೆ. ಅದು ನೆನಪಿರ್ಲಿ. ದೇವ್ಯಾನಿ, ನಾಳೆ ಬೆಳಿಗ್ಗೆ ರೆಡಿಯಾಗು, ನಾವು ಹೋಗ್ತಾ ಇದ್ದೀವಿ. ದೇವ್ಯಾನಿ, ದೇವ್ಯಾನಿ, ಏನಾಯ್ತು? ಯಾಕೆ ಅಳ್ತಿದ್ಯಾ? ಇಲ್ಲೋಡು, ಏನಾಯ್ತು? ಶ್ರೀ, ನಾವಿಬ್ರು ಕೊನೆಯವರೆಗೂ ಹೀಗೆ ಇರ್ತೀವಲ್ಲ, ನಾವಿಬ್ರು ದೂರ ಆಗಲ್ಲ ತಾನೆ? ಶ್ರೀ, ನಾವಿಬ್ರು ದೂರ ಆಗಲ್ಲ ಅಲ್ವಾ? ಕೊನೆವರೆಗೂ ಹೀಗೆ ಇರ್ತೀವಲ್ವಾ? ದೇವ್ಯಾನಿ, ನಾವಿಬ್ರು ಮದ್ವೆನೇ ಆಗ್ಬಾರ್ದು ಅಂತ ಎಷ್ಟೆಲ್ಲ ಅಡೆತಡೆಗಳು ಬಂದ್ವು, ಆಗ್ಲೇ ನಾವ್ ಒಬ್ರನ್ನೊಬ್ರು ಬಿಟ್ಕೊಡ್ಲಿಲ್ಲ. ಇನ್ನಿಂಥ ಟೈಮಲ್ಲಿ ದೂರ ಆಗ್ತೀವ? ಡೋಂಟ್ ವರಿ, ನಾವಿಬ್ರು ಕೊನೆವರೆಗೂ ಹೀಗೆ ಇರ್ತೀವಿ. ಆದ್ರೂ ನಂಗೆ ಯಾಕೋ ಭಯ ಆಗ್ತಿದೆ ಶ್ರೀ, ಎಲ್ಲ ನನ್ನ ವಿರುದ್ಧವಾಗಿ ಇದೆ ಅನ್ನಿಸ್ತಾ ಇದೆ. ಬರೀ ಕೆಟ್ಟದೇ ನಡೀತಾ ಇದೆ ನಮ್ಮ ಜೀವನದಲ್ಲಿ. ನಾವು ಯಾರಿಗೆ ಏನ್ ದ್ರೋಹ ಮಾಡಿದ್ದೀವಿ, ಏನ್ ಅನ್ಯಾಯ ಮಾಡಿದ್ದೀವಿ, ಅಥವಾ ನಮ್ಮ ಪ್ರೀತಿಲಿ ಏನಾದ್ರೂ ದೋಷ ಇದೆಯಾ? ಹೇಯ್ ನೋಡು, ಜಗತ್ತಲ್ಲಿ ಏನ್ ಬೇಕಾದ್ರೂ ಸುಳ್ಳಾಗ್ಬೋದು, ಆದ್ರೆ ನಾನ್ ನಿನ್ ಮೇಲೆ, ನೀನ್ ನನ್ ಮೇಲೆ ಇಟ್ಟಿರೋ ಪ್ರೀತಿ ಯಾವತ್ತೂ ಸುಳ್ಳಾಗಲ್ಲ. ಅದರಲ್ಲೊಂಚೂರು ದೋಷ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟಿಲ್ಲದೆ ಇದ್ದಿದ್ರೆ 8 ವರ್ಷದಿಂದ ನಮ್ಮಿಬ್ರು ಪ್ರೀತಿನ ಉಳಿಸ್ಕೊಂಡು ಬರ್ತಿದ್ವಾ? ಸಾರಿ ಶ್ರೀ, ನನಗಿದ್ದಿದ್ದ ಬಾಯ್ದಲ್ಲಿ ಈ ರೀತಿ ಮಾತಾಡಿಬಿಟ್ಟೆ. ನಮ್ಮ ಪ್ರೀತಿಯಲ್ಲಿ ದೋಷ ಇಲ್ಲ ಅಂತ ನನಗೆ ಗೊತ್ತು. ಆದರೆ ಪರಿಸ್ಥಿತಿಗಳು ಯಾವಾಗ ಯಾವ ರೀತಿ ಎದುರಾಗುತ್ತೆ ಅನ್ನೋ ಭಯ. ನಮ್ಮಿಬ್ರು ಪ್ರೀತಿ ಮೇಲೆ ನಂಬಿಕೆ ಇದ್ಮೇಲೆ ಮತ್ತ್ಯಾಕೆ ಭಯ ಪಡ್ತೀಯ? ಬಿಡು, ನಾವಿಬ್ರು ದೂರ ಆಗ್ಬೇಕು ಅಂತ ನಮ್ಮಿಬ್ರು ಮನಸ್ಸಲ್ಲಿ ಈ ಜನ್ಮದಲ್ಲೂ ಬರಲ್ಲ. ಅಂದ್ಮೇಲೆ ಇನ್ಯಾವ ಶಕ್ತಿಯಿಂದನೂ ನಮ್ಮಿಬ್ರನ್ನ ದೂರ ಮಾಡೋದಕ್ಕಾಗಲ್ಲ. ಆ ನಂಬಿಕೆ ನಿನಗಿದೆಯಾ? ಮತ್ತ್ಯಾಕೆ ಇನ್ನೂ ನಿನ್ ಕಣ್ಣಲ್ಲಿ ಭಯ ಇದೆ? ನನ್ನ ಜೊತೆಲಿದ್ರು ಭಯನ? ಮತ್ತೆ ಸ್ಮೈಲ್ ಮಾಡು. ಐ ಲವ್ ಯು. ಐ ಲವ್ ಯು ಟು ಶ್ರೀ. ದೇವ್ಯಾನಿ, ದೇವ್ಯಾನಿ,
ಏನತ್ತೆ? ಪೂಜೆ ಕೂತಿದ್ಯಾ? ಆದ್ರೆ ನಿನ್ ಮನ್ಸು ಬೇರೆ ಕಡೆ ಇದೆ. ಏನು ಮಾಂಗಲ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಯೋಚನೆ ಆಗ್ತಾ ಇರುತ್ತ ಅತ್ತೆ. ನೋಡುದ್ಯಾ, ಒಂದೇ ಒಂದ್ ಕ್ಷಣದ ನಿರ್ಲಕ್ಷ್ಯ ಯಾವ ಸ್ಥಿತಿಗೆ ತಂದ್ಬಿಡುತ್ತೆ ಅಂತ. ಮಾಂಗಲ್ಯದ ವಿಷಯದಲ್ಲಿ ನಾವು ಸ್ವಲ್ಪ ನಿರ್ಲಕ್ಷ್ಯ ತೋರಿಸಿದ್ರು ಅದ್ರ ಪರಿಣಾಮ ತುಂಬಾ ಕೆಟ್ಟದಾಗಿರುತ್ತೆ. ಈಗಾಗ್ಲೇ ಇಲ್ಲಿ ಏನೇನೋ ನಡೀತಾ ಇದೆ. ಇಂಥ ಸಮಯದಲ್ಲಿ ಹೀಗಾದ್ರೆ ನಡೆಯೋ ಅನಾಹುತಗಳಿಗೆ ನಾವೇ ದಾರಿ ಮಾಡಿಕೊಟ್ಟ ಹಾಗಾಗತ್ತೆ. ಸಾರಿ ಅತ್ತೆ, ಕ್ಷಮಿಸಿ ಅಂತ ಕೇಳದ್ಬಿಟ್ಟು ಇನ್ನೇನು ಕೇಳಬೇಕು ಅಂತ ನನಗೆ ತೋಚ್ತಾ ಇಲ್ಲ. ಇನ್ನೊಂದ್ಸಲ ಈ ರೀತಿ ಆಗದೆ ಇರೋಗೆ ನಾನು ನೋಡ್ಕೋತೀನಿ. ದೇವ್ಯಾನಿ, ನಿನಗೂ ಗೊತ್ತಿದೆ ಮದುವೆ ಸಮಯದಲ್ಲಿ ಏನೇನು ನಡೀತು ಅಂತ. ಅಲ್ಲಿಂದ ಇವತ್ತಿನವರೆಗೂ ಏನೇನು ನಡೀತು ಅಂತಾನೂ ಗೊತ್ತು ನಿನಗೆ. ಹಾಗಿದ್ದ ಎಷ್ಟು ಹುಷಾರಾಗಿರ್ಬೇಕು ನೀನು. ಸರಿ, ಬೇಗ ರೆಡಿಯಾಗು, ಗುರುಗಳನ್ನ ಭೇಟಿ ಮಾಡೋದಕ್ಕೆ ಹೋಗೋಣ. ಈ ಮಾಂಗಲ್ಯದ ವಿಷಯ ಹಾಗೆ ಮುಂದೆ ಆಗೋ ಅನಾಹುತಗಳಿಗೆ ಏನಾದರೂ ಪರಿಹಾರ ಇದೆಯಾ ಅಂತ ಕೇಳ್ಕೊಂಡು ಬರೋಣ. ಸರಿ ಅತ್ತೆ, ಪೂಜೆ ಮುಗಿಸಿ ಬೇಗ ರೆಡಿ ಆಗ್ತೀನಿ. ಬೇಗ ಬಾ. ಓ, ಗುರುಗಳ ಹತ್ರ ಹೋಗ್ತಿದ್ದೀರಾ? ಮಾಡ್ತೀನಿ ರೀ, ಇದಕ್ಕೆಲ್ಲ ನಮ್ಮಮ್ಮನೇ ಸರಿ. ಇವತ್ತೊಂದು ಅನಾಹುತ ನಡೆಯೋ ಸೂಚನೆ ಕಾಣಿಸ್ತಿದೆ. ಆದರೆ ನಿಮ್ಮ ಮಗ ಮತ್ತು ಸೊಸೆ ಸಂಸಾರದಲ್ಲಿ ಬಿರುಕು ಮೂಡೋ ಸಾಧ್ಯತೆಗಳಿವೆ. ಅವರಿಬ್ಬರ ಜಾತಕನೂ ಈಗಷ್ಟೇ ಪರಿಶೀಲನೆ ಮಾಡಿದೆ. ಅದರ ಪ್ರಕಾರ ಅವರಿಬ್ಬರ ಸಂಬಂಧದಲ್ಲಿ ದೊಡ್ಡ ಕಂದಕಾನೇ ಏರ್ಪಡುತ್ತೆ. ಕೆಲವೊಮ್ಮೆ ಹಣೆಯಲ್ಲಿ ಬರೆದಿರೋದನ್ನ ಯಾರಿಂದಲೂ ತಪ್ಪಿಸೋಕ್ಕಾಗಲ್ಲ. ಅತ್ತಿಗೆ, ದೇವ್ಯಾನಿದು ತಾಳಿ ಕಳ್ದೋಗಿದೆಯಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡದೇ ಇರೋಷ್ಟು ಚಿಕ್ಕ ವಿಷಯನೂ ಅಲ್ಲ ಬಿಡಿ. ಅದರಲ್ಲೂ ನಮ್ಮಲ್ಲಿ ತಾಳಿಗೆ ತುಂಬಾನೇ ಪ್ರಾಮುಖ್ಯತೆ ಕೊಡ್ತೀವಿ. ಗಂಡ ಇರ್ಬೇಕಾದ್ರೇನೆ ತಾಳಿ ಕಳ್ದೋಗಿದೆ ಅಂತಂದ್ರೆ ಇದ್ಯಾವುದೋ ಅಪಾಯದ ಮುನ್ಸೂಚನೆನೇ ಇರಬೇಕು. ಅದಕ್ಕೆ ಬೇಡ, ಹಾಗೆಲ್ಲ ಯೋಚೋದಕ್ಕೂ ನನ್ನಿಂದ ಆಗಲ್ಲ. ಅಯ್ಯೋ ಅತ್ಗೆ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ ಅತ್ಗೆ. ಏನೋ ಸಂಬಂಧದಲ್ಲಿ ಬಿರುಕು ಬರುತ್ತೆ ಅಂತ ಗುರುಗಳು ಹೇಳಿದ್ರು ಅಂತ ಹೇಳಿದ್ರಲ್ಲ, ಅದಕ್ಕೆ ಹೇಳ್ದೆ ಅಷ್ಟೆ. ನಮ್ ಶ್ರೀಗೇನಾದ್ರೂ ಆಗ್ಬಿಡುತ್ತೆ ಅಂತಲ್ಲ, ಆದ್ರೆ ಅವರಿಬ್ರ ಸಂಬಂಧದಲ್ಲೇನಾದ್ರೂ ಬಿರುಕು ಮೂಡೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ದೆ ಅಷ್ಟೆ. ನನಗೂ ಅದೇ ಚಿಂತೆ ಸುಜಾತ. ಅತ್ತೆ, ನಯನ ವಿಚಾರದಲ್ಲಿ ನಾನು ತಪ್ಪಾಗಿ ನಡ್ಕೊಂಡೆ ಅನ್ನಿಸ್ತಿದೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಇನ್ಯಾವತ್ತೂ ನಾನು ಅವಳ ವಿಷಯದಲ್ಲಿ ಆಗ ಮಾತಾಡಲ್ಲ ಅತ್ತೆ. ಹೌದು ಅತ್ತಿಗೆ, ಮನೇಲಿ ಇಷ್ಟೆಲ್ಲ ನಡೀತಿದ್ಯಲ್ಲ ಅಂತ ನಮಗೂ ಸ್ವಲ್ಪ ಭಯ ಆಗ್ಬಿಟ್ಟಿತ್ತು. ಹಾಗಾಗಿ ನಯನನ್ ಮೇಲೆ ಅನುಮಾನ ಪಟ್ವಿ ಅಷ್ಟೆ. ಆದ್ರೆ ನಯನ ಆ ರೀತಿ ಇಲ್ದೇನೂ ಇರಬಹುದು. ಗುರುಗಳು ಹೇಳ್ದಾಗೆ ಬೇರೆ ಯಾರಿಂದನೋ ತೊಂದ್ರೆ ಅನ್ಸತ್ತೆ. ಬಟ್ ನಾವು ನಯನನ್ ಮೇಲೆ ಅನುಮಾನ ಪಟ್ಟು ತಪ್ಪು ಮಾಡ್ಬಿಟ್ವಿ ಅನ್ಸುತ್ತೆ ಅತ್ತಿಗೆ. ಪ್ಲೀಸ್ ನಮ್ಮನ್ನು ಕ್ಷಮಿಸ್ಬಿಡಿ. ಇಲ್ಲ ಸುಜಾತ, ನನಗೇನೋ ನೀನ್ ಹೇಳಿದ್ದೆ ಸರಿ ಅಂತ ಅನಿಸ್ತಿದೆ.
ಅತ್ಗೆ ಏನ್ ಹೇಳ್ತಿದ್ದೀರಾ? ಹೌದು, ಗುರುಗಳು ಹೇಳಿದ್ದು ಶ್ರೀದೇವ್ಯಾನಿ ಸಂಬಂಧದ ಮಧ್ಯದಲ್ಲಿ ಬಿರ್ಕ್ ಬೀಳುತ್ತೆ ಅಂತ. ಹಾಗೆ ಇಲ್ಲಿ ನಡೀತಿದೆ. ನೀವು ಹೇಳಿದ್ದು ಆ ಫೋಟೋಗಳು ಇದನ್ನೆಲ್ಲ ನೋಡ್ತಾ ಇದ್ರೆ ಅದೇ ನಿಜ ಅಂತ ಅನಿಸ್ತಿದೆ. ಅತ್ಗೆ, ಯಾರ ಮನಸ್ಥಿತಿ ಹೇಗ್ ಬದಲಾಗುತ್ತೋ ಗೊತ್ತಿಲ್ಲ. ಯಾರನ್ನೂ ಕಣ್ಣು ಮುಚ್ಕೊಂಡು ಪೂರ್ತಿಯಾಗಿ ನಂಬಬಾರದು ಅಂತ ಅನಿಸ್ತಿದೆ. ಅಂದ್ರೆ ನೈನಾ ಕಡೆಯಿಂದ ತಪ್ಪಿದೆ ಅಂತ ನೀವ್ ಹೇಳೋದು? ಹಾಗಲ್ಲ, ಆದ್ರೆ ಇವರಿಬ್ರು ಸಂಬಂಧ ಹಾಳಾಗೋಕ್ಕೆ ನಯನ ಕಾರಣ ಆದ್ರೂ ಆಗ್ಬಹುದು. ವಿಧಿ ಯಾರ ವಿಷಯದಲ್ಲಿ ಹೇಗೆಲ್ಲ ಆಟ ಆಡುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಮತ್ತೆ ಈಗ ಏನ್ ಮಾಡ್ತೀರಾ ನಯನಾ ವಿಷಯದಲ್ಲಿ? ಇನ್ನು ಸುಮ್ಮನೆ ಇರಕ್ಕಾಗೋದಿಲ್ಲ ನನಗೆ. ಈಗಲೇ ನಯನಾ ಬಗ್ಗೆ ಗುರುಗಳ ಹತ್ರ ಮಾತಾಡ್ತೀನಿ. ಇವತ್ತೇ ಗುರುಗಳನ್ನ ಭೇಟಿ ಮಾಡಕ್ ಹೋಗ್ತೀನಿ. ನಿಮ್ಗೆ ಇಷ್ಟೊಂದೆಲ್ಲ ಆತಂಕ ಅನುಮಾನ ಎಲ್ಲ ಇದೆ ಅಂದ್ರೆ ಗುರುಗಳ ಹತ್ರ ಒಂದ್ಸಲ ಮಾತಾಡೋದೇ ಒಳ್ಳೇದು ಅನ್ಸುತ್ತೆ. ಅದಕ್ಕೆ ಇಷ್ಟು ದಿನ ನಿಮ್ಗೆ ನನ್ ಬಗ್ಗೆ ಅಸಮಾಧಾನ ಇದೆ. ನಿಮ್ ದೃಷ್ಟಿಲಿ ನಾನು ನನ್ ಮಗಳು ಕೆಟ್ಟವರು ಅನ್ನೋ ಬೇಸರ ಇತ್ತು. ಆದ್ರೆ ಈಗ ನಿಮಗೆ ಆ ಅನುಮಾನ ಇದೆ ಅಂದ್ರೆ ನಮ್ಮನ್ನ ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂತ ಸಮಾಧಾನ ಆಗ್ತಿದೆ. ಏನೋಪ್ಪ, ಒಟ್ನಲ್ಲಿ ಈ ಮನೆಗೊಳ್ಳೇದಾದ್ರೆ ಸಾಕು. ಅದಕ್ ಬೇಕಾದ್ರೆ ನಾವು ಕೆಟ್ಟವರು ಅನ್ನೋ ಪಟ್ಟ ಕಟ್ಟಿಸ್ಕೊಳ್ಳೋದಕ್ಕೂ ರೆಡಿ. ಇದೆಲ್ಲ ನಿಮಗ ಅರ್ಥ ಆದ್ರೆ ಸಾಕು. ಅದಕ್ಕೆ ನಡಿ ನಿಶ್ಚು, ನಡಿ. ಏನಮ್ಮ ಇದು, ಅತ್ತೆ ಈ ರೀತಿ ಚೇಂಜ್ ಆಗ್ಬಿಟ್ರು? ಅಲ್ಲ, ಇವ್ರು ನಮ್ಸಕ್ ನಾವ್ ಎಷ್ಟೆಲ್ಲ ಪ್ರಯತ್ನ ಪಟ್ವಿ, ಆಗೆಲ್ಲ ನಮ್ಗೆ ಬೈದವ್ರು. ಇವಾಗ ನೋಡಿದ್ರೆ ನಾವ್ ಹೇಳಿದ್ದೆ ಸರಿ ಅಂತ ಹೇಳ್ತಿದಾರೆ. ನನಗೂ ಅದೇ ಆಶ್ಚರ್ಯ ಆಗ್ತಿದೆ ನಿಶ್ಚು. ಆ ಗುರುಗಳಿದಾರಲ್ಲ, ಅವ್ರು ನಮ್ ಪಾಲ್ಗೆ ಆಪದ್ ಬಾಂಧವಂತರ ಬಂದಿದ್ದಾರೆ. ಅವರು ಶ್ರೀ ಮತ್ತೆ ದೇವ್ಯಾನಿ ಮಧ್ಯೆ ಬಿರುಕ್ ಬರುತ್ತೆ ಅಂತ ಹೇಳಿರೋ ಮಾತೆ ಇವತ್ತು ಅತ್ಗೆ ನಮ್ ಮಾತ್ಗಳನ್ನ ನಂಬೋ ಥರ ಮಾಡಿರೋದು. ಹಾಗಿದ್ರೆ ಇನ್ನ ನಮ್ ಕೆಲ್ಸ ಸಲೀಸ್ ಅಂತ ಆಯ್ತು. ಆ ನಯನನ್ನ ಈ ಮನೆಯಿಂದ ಆಚೆ ಓಡ್ಸೋದಿಕ್ಕೆ ಜಾಸ್ತಿ ಕಷ್ಟ ಏನ್ ಪಡಬೇಕಾಗಿಲ್ಲ. ಹಾಗಂತ ನಾವು ಕೇರ್ಲೆಸ್ ಮಾಡೋದಕ್ಕೂ ಆಗೋದಿಲ್ಲ. ಈಗ ಅತ್ಗೆಗೆ ನಯನನ್ ಮೇಲೆ ಸ್ವಲ್ಪ ಅನುಮಾನ ಬಂದಿದೆ ಅಷ್ಟೇ. ಆ ಅನುಮಾನ ಹಾಗೆ ಇರುತ್ತೆ ಅಂತ ಹೇಳಕ್ಕಾಗಲ್ವಲ್ಲ, ಅದು ಯಾವಾಗ ಬೇಕಾದ್ರೂ ಕ್ಲಿಯರ್ ಆಗ್ಬೋದು. ಅದಕ್ಕೆ ನಯನ ಮೇಲ್ ಬಂದಿರೋ ಅನುಮಾನನ ಇನ್ನೂ ಜಾಸ್ತಿ ಆಗೋ ತರ ಮಾಡ್ಬೇಕು, ಮಾಡ್ತಾನೇ ಇರ್ಬೇಕು. ಹೌದಮ್ಮ, ನೀನ್ ಹೇಳ್ತಿರೋದ್ ಸರಿನೇ. ಆದ್ರೆ ಈಗ ಹೊಸ ಪ್ಲಾನ್ ಏನ್ ಮಾಡೋದು ನೋಡೋಣ. ಒಂದಲ್ಲ ಒಂದ್ ಐಡಿಯಾ ಬಂದೇ ಬರುತ್ತೆ. ಈ ಸಲ ನಾವು ಮಾಡೋ ಪ್ಲಾನು ಅತ್ಗೆಗೆ ನಯನ ಮೇಲಿರೋ ಅನುಮಾನ ನಿಜ ಆಗಿ ಬದ್ಲಾಗ್ಬೇಕು. ಎಸ್, ಅವ್ರು ಕೇಳಿದ್ದು ನೋಡಿದ್ದು ಎಲ್ಲ ನಿಜ ಅಂತ ಅತ್ಗೆ ಗಟ್ಟಿಯಾಗಿ ನಂಬಬೇಕು, ಹಾಗ್ ಮಾಡ್ಬೇಕು. ಹೌದಮ್ಮ, ಈ ಸಲ ಸರಿಯಾಗಿ ಸಿಗಾಕ್ಸ್ಬೇಕು. ಪಕ್ಕ ಪ್ಲಾನ್ ಮಾಡ್ಬೇಕು ನಾವ್. ಅದಕ್ಕೆ ಮಾಡೋಣ, ಆದ್ರೆ ಅದನ್ನ ಈ ಬಿಸಿನಲ್ಲೇ ಮಾಡ್ಬೇಕು. ಅತ್ಗೆಗೆ ನಯನನ್ ಮೇಲೆ ಮೂಡಿರೋ ಅನುಮಾನದ ಕಿಡಿ ಜ್ವಾಲೆ ತರ ಹತ್ಕೋಬೇಕು, ಹಾಗ್ ಮಾಡ್ಬೇಕು. ದೇವ್ಯಾನಿ, ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ನಿಶ್ಚು, ಶ್ರೀ ಕೂಗಿದ್ ಕೇಳಿಸ್ತಲ್ವಾ? ನಮ್ ಪ್ಲಾನ್ ನ ವರ್ಕ್ಔಟ್ ಮಾಡೋದಕ್ಕೆ ಇದೇ ಒಳ್ಳೆ ಚಾನ್ಸ್. ಹೇಗೆ? ಈಗ
ವಾವ್, ವೆರಿ ಗುಡ್ ಅಮ್ಮ, ಹಾಗೆ ಮಾಡೋಣ. ಸರಿ, ನಡಿ ಬೇಗ, ಬಾ 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 ಬೇಗ, ನಡಿ, ಆಫ್ ಮಾಡು. ಯಾವ್ದಮ್ಮ? ಈ ಕಡೆ ಇದೆ ಟ್ಯಾಂಕು ನೋಡು. ನೀನು ಟ್ಯಾಂಕ್ ಆಫ್ ಮಾಡ್ತಾ ಇರು, ನಾನು 9-1 ರೂಮ್ ಹೋಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ಬಿಟ್ಟು ಬರ್ತೀನಿ. ಅಮ್ಮ, 9-1 ಯಾಕೋ ಶ್ರೀರೂಮಿಗೆ ಕಳ್ಸಕ್ ನನಗೆ ಇಷ್ಟ ಆಗ್ತಿಲ್ಲ. ನಾನೇ ಹೋಗ್ಬೋದಿತ್ತು, ಹೋಗಿದ್ರೆ ಶ್ರೀಮನ್ಸ್ನ ನಾನು ಉಳಿಸ್ಕೋಬೋದಿತ್ತು. ನಿನ್ ಮುಖ, ಮೊದ್ಲು ನಾವ್ ಅನ್ಕೊಂಡಿರೋ ಕೆಲ್ಸ ಮಾಡೆ ಅಂದ್ರೆ ಇಮ್ಯಾಜಿನೇಷನ್ ಹೊರಟೋದ್ಯಾ ನೋಡು. ನಿಶ್ಚು, ಈಗ ನಾವ್ ಅನ್ಕೊಂಡಿರೋ ಪ್ಲಾನ್ ಎಲ್ಲ ಸಕ್ಸಸ್ ಆದ್ರೆ ನೀನ್ ಕಂಡಿರೋ ಕನ್ಸೆಲ್ಲ ನನ್ಸಾಗತ್ತೆ. ಬೇಗ ಆಫ್ ಮಾಡು. ಬಾಬಾ ಬಾ. ನೈನಾ, ನೈನಾ, ನೀನ್ ಫ್ರೀ ಇದ್ರೆ ನಿನ್ಗೊಂದ್ ಕೆಲ್ಸ ಹೇಳೋಣ ಅಂತ ಬಂದೆ. ಏನೋ ಸ್ವಲ್ಪ ಕೆಲ್ಸ ಇತ್ತು, ಪರವಾಗಿಲ್ಲ ಹೇಳಿ, ಅರ್ಜೆಂಟ್ ಏನಿಲ್ಲ. ಅದು ದೇವ್ಯಾನಿ ಇವತ್ತೇನೋ ವಿಶೇಷವಾದ ಪೂಜೆ ಇದೆ ಅಂತ ದೇವ್ರ ಮನೇಲಿ ಕೂತ್ಬಿಟ್ಟಿದ್ದಾಳೆ. ಅದಕ್ಕೆ ಶ್ರೀಗೆ ನೀನೇ ಕಾಫಿ ತಗೊಂಡು ಹೋಗ್ಕೊಡ್ತೀಯಾ? ನಾನ್ ಕೊಡೋದೇನ್ ಕಷ್ಟ ಇಲ್ಲ, ಆದ್ರೆ ನನಗ್ ಒಂದ್ ಅರ್ಥ ಆಗ್ತಿಲ್ಲ. ಮನೇಲಿ ಇಷ್ಟೊಂದ್ ಜನ ಇದ್ದಾರೆ, ಬಾವಂಗ್ ನಾನೇ ಯಾಕೆ ಕಾಫಿ ತಗೊಂಡೋಗ್ ಕೊಡ್ಬೇಕು? ನೀವೇ ತಗೊಂಡೋಗ್ ಕೊಡ್ಬೋದಲ್ವಾ? ನಾನೇ ಕೊಡ್ಬಹುದು. ನಾನು ನಿಶ್ಚುನ ತಗೊಂಡ್ ಹೋಗಿ ಕೊಟ್ರೆ ಶ್ರೀಗೆ ಕಂಫರ್ಟ್ ಅನ್ಸಲ್ಲ. ಇನ್ನು ಅತ್ತಿಗೆ ಏನೋ ಕೆಲ್ಸದಲ್ಲಿ ಬ್ಯುಸಿ ಇದ್ದಾರೆ, ಅದಕ್ಕೆ ನೀನೇ ತಗೊಂಡ್ ಹೋಗಿ ಕೊಡ್ತೀಯಾ? ನಿಜವಾಗ್ಲೂ ಇದೆ ಕಾರಣನ? ಇದಲ್ದೆ ಇನ್ನೇನಿರುತ್ತೆ ನೈನಾ? ನೀನ್ ಹೇಳ್ತಾ ಇರೋದ್ ನೋಡ್ತಾ ಇದ್ರೆ ನಾನ್ ಬೇರೆ ಇನ್ನೇನೋ ಉದ್ದೇಶ ಇಟ್ಕೊಂಡು ಹೇಳ್ತಿದ್ದೀನಿ ಅನ್ನೋ ಹಾಗಿದ್ಯಲ್ಲ. ಹಾ ಸರಿ, ನಾನೇ ಕೊಟ್ಬಿಟ್ಟು ಬರ್ತೀನಿ. ಹೋಗು ಹೋಗು ನೈನಾ, ನೀನಿವತ್ತು ಸರಿಯಾಗೇ ತಗ್ಲಕ್ಕೋತಿಯ. ಬಾವಾ ಬಾವಾ. ನಾನ್ ಸ್ನಾನಕ್ಕೆ ಬಂದಿದ್ದೀನಿ. ಓ ಹೌದಾ, ನೀವ್ ಕಾಫಿ ಕೊಡ್ದಿಲ್ಲ ಅಂತ ನಾನ್ ತಂದೆ. ಸರಿ, ಕಾಫಿ ಆಮೇಲೆ ಕುಡಿತೀನಿ, ಒಂದ್ ಹೆಲ್ಪ್ ಮಾಡ್ತೀಯಾ? ಏನ್ ಬಾವಾ? ಅದು ಒಳಗಡೆ ನೀರ್ ಬರ್ತಿಲ್ಲ, ಒಂದ್ ಬಕೆಟ್ ನೀರ್ ತಂದ್ಕೊಡ್ತೀಯಾ? ಸರಿ ಬಾವಾ. ಎಲ್ಲ ನಾವ್ ಅಂದ್ಕೊಂಡಂಗೆ ಆಗ್ತಿದೆ. ಇನ್ನೇನೇ ಇದ್ರು ನೀನೋಗ್ ಸುಮಿತ್ರಾ ಅತ್ತೆಂಗ್ ಕರ್ಕೊಂಡ್ ಬಾ, ಅಷ್ಟ್ರಲ್ಲಿ ನಾನು ಈ ಕೆಲ್ಸ ಮಾಡಿ ಮುಗಿಸ್ತೀನಿ. ನಿಶ್ಚು ನೋಡು, ನಾವೀಗೇನಾದ್ರೂ ಸ್ವಲ್ಪ ಎಡವಿದ್ರು ಕೆಲ್ಸ ಪೂರ್ತಿ ಕೆಟ್ಟ ಹೋಗುತ್ತೆ. ಹುಷಾರು. ಇಲ್ಲ ಅಮ್ಮ, ಎಲ್ಲ ಪ್ಲಾನ್ ಪ್ರಕಾರನೇ ಮಾಡ್ತೀನಿ. ಹ್ಮ್, ಗುಡ್ ಲಕ್. ನಯನ, ಇದೇ ಇವತ್ ನಿನಗೆ.